ಗೀತಾ ವಿಷ್ಣುವಿನ ಕಾರ್ನಲ್ಲಿ ಗಾಂಜಾ ಸಿಕ್ಕ ಪ್ರಕರಣದಲ್ಲಿ ಕಾಣದ ಕೈಗಳು ತಮ್ಮ ಪ್ರಭಾವವನ್ನ ಬೀರ್ತಾ ಇವೆ ಅಂತ ಮೊದಲಿನಿಂದಲೂ ಇದ್ದ ಅನುಮಾನ ಇದೀಗ ನಿಜವಾಗಿದೆ. ಅದು ಪ್ರಕರಣದ ತನಿಖಾಧಿಕಾರಿ ಟ್ರಾನ್ಸ್ಫರ್ ಆಗೋ ಮೂಲಕ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ಕೇಸ್ ಹಳ್ಳ ಹಿಡಿಯೋ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇವೆ. ಗೀತಾ ವಿಷ್ಣು ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್. ಪ್ರಕರಣದ ತನಿಖಾಧಿಕಾರಿಯೇ ಯತ್ತಂಗಡಿ. ನಿಷ್ಪಕ್ಷಪಾತ ತನಿಖೆಯೇ ಅಧಿಕಾರಿಗೆ ಮುಳುವಾಯ್ತ. ಕೊನೆಗೂ ಗೀತಾ ವಿಷ್ಣುವಿನ ಕಾರಲ್ಲಿ ಗಾಂಜಾ ಸಿಕ್ಕ ಪ್ರಕರಣದಲ್ಲಿ ಕಾಣದ ಕೈಗಳಿವೆ ಅನ್ನೋದು ಪ್ರೂವ್ ಆಗಿದೆ. ಪ್ರಕರಣದ ತನಿಖಾಧಿಕಾರಿ ವೆಂಕಟೇಶ್ ಪ್ರಸನ್ನರನ್ನು ಎತ್ತಂಗಡಿ ಮಾಡುವ ಮೂಲಕ ಸರ್ಕಾರ ತಪ್ಪಿತಸ್ಥರ ಪರ ನಿಂತಿದ್ಯಾ ಅನ್ನೋ ಅನುಮಾನ ಕಾಡಿದೆ. ಹೌದು, ಪ್ರಕರಣದ ತನಿಖಾಧಿಕಾರಿ ವೆಂಕಟೇಶ್ ಪ್ರಸನ್ನ ಪ್ರತಿ ಹಂತದಲ್ಲೂ ಎಲ್ಲೂ ರಾಜಿ ಆಗದೆ ತನಿಖೆ ನಡೆಸುತ್ತಿದ್ರು. ಪ್ರಕರಣದಲ್ಲಿ ಯಾರೆಲ್ಲ ಆರೋಪಿಗಳಿದ್ದರೋ ಅವರಿಗೆಲ್ಲ ನೋಟಿಸ್ ಜಾರಿ ಮಾಡಿ ವಿಚಾರಣೆ ನಡೆಸುತ್ತಿದ್ರು. ಆದ್ರೆ ಈ ನಡುವೆ ಅವರನ್ನು ಸರ್ಕಾರ ಯಾವುದೇ ಹುದ್ದೆಗೆ ನಿಯುಕ್ತಿಗೊಳಿಸದೆ ವರ್ಗಾವಣೆ ಮಾಡಿದೆ. ನೋಟಿಸ್ ನೀಡಿದ್ದಕ್ಕೆ ಟ್ರಾನ್ಸ್ಫರ್ ಶಿಕ್ಷೆ. ಪ್ರಕರಣದ ಪ್ರತಿ ಹಂತದಲ್ಲೂ ವೆಂಕಟೇಶ್ ಪ್ರಸನ್ನ ಪಾರದರ್ಶಕವಾಗಿ ತನಿಖೆ ನಡೆಸುತ್ತಾ ಬಂದಿದ್ರು. ಪ್ರಕರಣದಲ್ಲಿ ಪ್ರಭಾವಿ ವ್ಯಕ್ತಿಗಳ ಮಕ್ಕಳಿದ್ದರೂ ಸಹ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುತ್ತಿದ್ರು. ಇದೇ ಕಾರಣಕ್ಕೆ ಕಾಣದ ಕೈಗಳು ಪ್ರಭಾವ ಬೀರಿದೆ ಅನ್ನೋದು ಸಾಬೀತಾಗಿದೆ. ಈ ಹಿಂದೆ ಕೇಂದ್ರ ಕಾರಾಗೃಹದಲ್ಲಿ ನಡೆದ ಅಕ್ರಮಗಳನ್ನು ಬಯಲಿಗೆ ಎಳೆದಿದ್ದ ರೂಪಾರನ್ನು ಸರ್ಕಾರ ಎತ್ತಂಗಡಿ ಮಾಡಿತ್ತು. ಇದೀಗ ಮತ್ತೆ ಅದು ಮುಂದುವರೆದಿದೆ. ಅದೇನೇ ಇರಲಿ, ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿದ್ರೆ ಇಲ್ಲಿ ಟ್ರಾನ್ಸ್ಫರ್ ಭಾಗ್ಯ ಸಿಗೋದಂತೂ 100% ಕನ್ಫರ್ಮ್.